ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಪೈಪ್ಲೈನ್ ರಸ್ತೆಯ ಸ್ಲಂ ನಿವಾಸಿಗಳಿಗೆ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಅವರು ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸರವಣ, ರಘು, ಉಮೇಶ್ ಬಾಬು, ಅರುಣ್ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಸರ್, ಇವತ್ತು ಕಿಟ್ ವಿತರಣೆ ಮಾಡ್ತಾ ಇದ್ದೀರಾ, ಈ ಪ್ರದೇಶದಲ್ಲಿ ಎಷ್ಟು ಕಿಟ್ ವಿತರಣೆ ಮಾಡ್ತಾ ಇದ್ದೀರಾ? ಸುಮಾರು 400 ಕಿಟ್ಗಳನ್ನು ನಮ್ಮ ಇಲ್ಲಿ ಪೈಪ್ಲೈನ್ ರಸ್ತೆಯಲ್ಲಿ ಇರ್ತಕ್ಕಂಥ ಕೆಲವರು ಬಡ ಕುಟುಂಬಗಳಿಗೆ ನೀಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದೇ ಥರ ದಿನನಿತ್ಯ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲರಿಗೂ ಬಡವರಿಗೆ. ಕೊರೋನಾ ಬಂದಮೇಲೆ ಮತ್ತು ಲಾಕ್ಡೌನ್ ಎಲ್ಲ ಆದಮೇಲೆ ತುಂಬ ತೊಂದರೆ ಆಗಿರೋದ್ರಿಂದ ಅವರಿಗೆ ದಿನಸಿ ಪದಾರ್ಥಗಳನ್ನು ಕೊಡ್ತಕ್ಕಂಥ ನಮ್ಮ ಕಾರ್ಯಕ್ರಮ ನಮ್ಮ ಫೌಂಡೇಶನ್ ವತಿಯಿಂದ ಮತ್ತು ಬೇರೆ ಬೇರೆ ವಿವಿಧ ಎನ್ ಜಿ ಒಗಳು ಸಹ ಸಹಯೋಗದೊಂದಿಗೆ ಇದು ಮಾಡ್ತಾ ಇದ್ದೀವಿ. ಸರ್, ಎತ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಾರ ಇದೆಯಲ್ಲ ಸರ್. ಇದು ಏನೋ ಒಂದು ತಿಂಗಳಿಗಾದರೂ ಅವರಿಗೆ ಅಗತ್ಯ ಇರತಕ್ಕಂಥ ಪ್ರಾವಿಷನ್ಗಳನ್ನು ನೀಡಬೇಕು ಅಂತೇಳಿ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಹಾಕಿ ನಾವು ಗೋಧಿ, ಅಕ್ಕಿ ಮತ್ತು ಬೇಳೆ, ಉಪ್ಪು, ಸಕ್ಕರೆ ಮತ್ತು ಹಿಟ್ಟು ಎಲ್ಲವನ್ನು ಸೇರಿಸಿ ಜನಸಾಮಾನ್ಯ ಎಚ್ಚರಿಕೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ಇನ್ನೂ ಏನಾಗುತ್ತೆ ಗೊತ್ತಿಲ್ಲ, ಅದಕ್ಕೆ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ಕೊರೋನಾ ಮೂರನೇ ಅಲೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ನಾವು ಎಷ್ಟು ನಮ್ಮ ಉದ್ಯೋಗಕ್ಕೆ ನಮ್ಮ ಕೆಲಸಕ್ಕೆ ಎಷ್ಟು ಸೀಮಿತವಾಗಿ ಅದನ್ನು ನಾವು ಮಾಡಿಕೊಂಡು ಏನು ಮಾಸ್ಕ್ಗಳನ್ನು ಪ್ರಯೋಗ ಮಾಡಿಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗ ಸ್ಯಾನಿಟೈಸರ್ಗಳು ಯೂಸ್ ಮಾಡಿಕೊಂಡು ಹೆಚ್ಚು ಜನ ಇರತಕ್ಕಂಥ ಪ್ರದೇಶಗಳು ಜಾಸ್ತಿ ಓಡಾಡಬಾರ್ದು. ಈ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸ್ಕೊಡುವುದು ಭಾಳ ಮುಖ್ಯ. ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ಲೋ ಮಾಡಿ, ಸ್ವಲ್ಪ ಸ್ಲೋ ಮಾಡಿ. ಹೌದಾ? ಹೌದಾ ಮಹಾರಾಜ? ಹೌದಾ? ಆಗತ್ತಾ? ಈ ಕಾರ್ಯಕ್ರಮಕ್ಕೆ ನಿನ್ನೆ ರಾತ್ರಿ ರಮೇಶ್ ಪ್ರಸಾದ್ ಅಂತ ಅವರು ಸರ್ವಣ ಅವರು ಟೋಕನ್ ಹಂಚಿದ್ದಾರೆ. ಅದೇ ರೀತಿಯಲ್ಲಿ ಪೈಪ್ಲೈನ್ ಏಳನೇ ಕ್ರಾಸ್ ಸುತ್ತಮುತ್ತ ಪ್ರದೇಶದ ಮನೆಗಳು ಕೊಂಡು ಕ್ಯೂ ನಿಂತ್ಕೊಂಡು ತಗೊಂತಾ ಇದ್ದಾರೆ. ಹೌದು, ತಗೊಂಡಪ್ಪ ತಗೊಂಡಪ್ಪ ತಗೊಳಪ್ಪ ತಗೊಳಪ್ಪ. ದಯವಿಟ್ಟು ವಾಲಂಟಿಯರ್ ಸ್ವಲ್ಪ ಆಕ್ಟಿವ್ ಆಗಿ ಮಾಡ್ಬೇಕು. ತಪಸ್ಸುಮಾರ್ನೆ ಮೊಬೈಲ್ ಆಮೇಲೆ ನೋಡ್ಕೊಳ್ಳಿ, ಇಲ್ಲಿ ನೋಡ್ರಿ, ಅಲ್ಲಿ ಮೊಬೈಲ್ ಆಮೇಲೆ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ಜನನ್ನ ಗೋಪಾಲ್ಪುರ ನಿವಾಸಿಗಳಿಗೆ ಎಂಎಲ್ಎ ದಿನೇಶ್ ರೇಷನ್ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಎಲ್ಲರಿಗೂ ಕೊಡಬೇಕು ಅಂತ ಉದ್ದೇಶದಲ್ಲಿ ಫಸ್ಟ್ ಬ್ಯಾಚ್ ರಿಲೀಸ್ ಆಗಿದೆ. ಅದೇ ರೀತಿಯಲ್ಲಿ ಬಾದ್ನೆ ಬಾತ್ ಕರಿಂಗ್ ಅಂತೇಳಿ ಸುಮ್ಮನೆ ನೋಡ್ರಿ, ದಯವಿಟ್ಟು ಸುಮ್ಮನೆ ಅಪ್ಪ ಮಾಡ್ತೇನೆ. ನೋಡಿ, ಅಜ್ಜಿಯವ್ರು ಸ್ವಲ್ಪ ಹೆಸ್ ಮಾಡಿ, ಇವ್ರೆ ಸ್ವಲ್ಪ ಬಾಕ್ಸ ಎಲ್ಲ ಹೋಗ್ರಿ ಹೋಗ್ರಿ, ಅಲ್ಲಿ ತಗೊಳ್ರಿ. ನಿಮ್ದೇನಮ್ಮ ಅಲ್ಲಿ ಮರ ಮೇಲೆ ಕರ್ಕೊಂಡು ಬರಮ್ಮ ಬಾರಮ್ಮ ಬಾರಮ್ಮ ಮನೆ ಹೋಗಮ್ಮ, ನೀನು ಜೊತೆಗೆ ಕಾಪಿಗೆ ಎಲ್ಲರೂ ಕೊಡ್ತೀವಿ. ಇಟ್ಕೊಂಡು ಯಾರು ಕಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಡಬಲ್ ಸಮಾಧಾನ ಹೇಳಿದ್ದಾರೆ. ಅಲ್ಲಿ ರೇಷನ್ ಕಿಟ್ಟಿಲ್ಲ ಅಂದ್ರೆ ಅವ್ರ ಫೋನ್ ನಂಬರ್ ತಗೊಂಡು ಹೇಳ್ಕೊಡ್ತೀವಿ ಅಂತ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ. ನೀವೇನು ವರಿ ಮಾಡ್ಬೇಡಿ, ಕೊನೆವರೆಗೂ ಇದ್ದು ಸಾಹೇಬ್ರು ಕೊಟ್ಬಿಟ್ಟು ಹೋಗ್ತಾರೆ. ಆಯ್ತಾ? ನಮ್ಮ ಗೋಪಾಲ್ಪುರ ನಿವಾಸಿಗಳಿಗೆ ಮನೆ ಮನೆಗೆ ರೇಷನ್ ಕೊಟ್ಕೊಡ್ಬೇಕಂತ ಮಾರ್ಗಸೂಚಿಯಲ್ಲಿ ಹೇಳಿ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಮ್ಮ